ತೇವಾಂಶವಿರುವ ಜಾಗಗಳಲ್ಲಿ ವಿಶೇಷವಾಗಿ ತೋಟಗಳಲ್ಲಿ ಕಂಡುಬರುವ ಈ ಸಸ್ಯದ ಹೆಸರು ಬೇದಿ ಸೊಪ್ಪಿನ ಗಿಡ. 1946 ಆಸುಪಾಸಿನಲ್ಲಿ ವಿದೇಶದಿಂದ ದಕ್ಷಿಣ ಭಾರತಕ್ಕೆ ಬಂದ ಒಂದು ಕಳೆ ಸಸ್ಯ. ಯುಫೋರ್ಬಿರೇಸಿಯೇ ಕುಟುಂಬಕ್ಕೆ ಸೇರಿದ ಇದರ ವೈಜ್ಞಾನಿಕ ಹೆಸರು ಯುಫೋರ್ಬಿಯಾ ಜೆನುಕಿಲಟಾ, ಕನ್ನಡದಲ್ಲಿ ಬೇದಿ ಸೊಪ್ಪಿನ ಗಿಡ ಎಂದು, ಆಂಗ್ಲ ಭಾಷೆಯಲ್ಲಿ ಮಿಲ್ಕ್ ವೀಡ್, ಫೈರ್ ಪ್ಲಾಂಟ್ ಮುಂತಾದ ಹೆಸರುಗಳಿಂದ ಗುರುತಿಸಲಾಗುತ್ತದೆ. ಸುಮಾರು 2 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ಈ ಸಸ್ಯದಲ್ಲಿ 7 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲವಾದ ಅಂಡಾಕಾರದ ಹಸಿರು ಎಲೆಗಳು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿದ್ದು, ಕಾಂಡದ ತುದಿಯಲ್ಲಿ ಹಲವಾರು ಎಲೆಗಳು ಒಟ್ಟಾಗಿ ಜೋಡಣೆಗೊಂಡಿದ್ದು ವಿಶೇಷ ರೀತಿಯ ಹೂಗುಚ್ಛವಿರುತ್ತದೆ. ಈ ಗಿಡವನ್ನ ಚೂಟಿದರೆ ಬಿಳಿಯ ಹಾಲು ಹೊರಹೊಮ್ಮುತ್ತದೆ. ಇದರ ಸಾಮಾನ್ಯ ಉಪಯೋಗವೆಂದರೆ ಮಲಬದ್ಧತೆಯಿಂದ ನರಳುತ್ತಿರುವವರು ಇದರ 8-12 ಎಲೆಗಳನ್ನ ತೊಳೆದು 1 ಲೋಟ ನೀರಿನಲ್ಲಿ ಕುದಿಸಿ ತಣ್ಣಗಾದ ಬಳಿಕ ಆ ಎಲೆಗಳನ್ನ ತಿಂದು ನೀರು ಕುಡಿಯುವುದರಿಂದ 2-3 ಗಂಟೆಗಳ ಅವಧಿಯಲ್ಲಿ 2-3 ಬಾರಿ ಬೇದಿಯಾಗಿ ನಿಲ್ಲುತ್ತದೆ. ಒಂದು ಪಕ್ಷ ನಿಲ್ಲದೇ ಇದ್ದಲ್ಲಿ ಮಜ್ಜಿಗೆ ಕುಡಿದರೆ ಸರಿಯಾಗುತ್ತದೆ.